श्री गुरुभ्यो नमः हरिः ओम। शरीरं यदवाप्नोति यच्चाप्युत्क्रामतीश्वरः गृहीत्वैतानि संयाति वायुर्गन्धानिवाशयात्। जीवरु ಪ್ರಕೃತಿಯಲ್ಲಿ ಅಡಗಿದಂತಹ ಮನಸ್ಸು, ಇಂದ್ರಿಯಗಳು ಇವುಗಳನ್ನೆಲ್ಲ ಆಕರ್ಷಣ ಮಾಡ್ತಾನೆ, ತನ್ನ ಬಳಕೆಗಾಗಿ ತಾನು ಅವುಗಳನ್ನು ಉಪಯೋಗಿಸುತ್ತಾನೆ ಎಂಬ ಅಂಶವನ್ನು ಕೃಷ್ಣ ಪರಮಾತ್ಮ ತಿಳಿಸಿದ. ನಂತರ ಮತ್ತೊಂದು ಮಹತ್ವದ ಮಾತನ್ನು ಕೃಷ್ಣ ಪರಮಾತ್ಮ ಹೇಳ್ತಾನೆ. ಈ ಎಲ್ಲ ಜೀವರಾಶಿಗಳು, ಚೇತನರು ತಮ್ಮ ಬಳಕೆಗಾಗಿ ನಾನಾ ವಿಧವಾದಂತಹ ತತ್ವಗಳನ್ನೇನು ಉಪಯೋಗಿಸುತ್ತಾರೆ, ತತ್ವಗಳನ್ನು ಎರವಲು ಪಡಿತಾರೆ, ಅವುಗಳನ್ನು ಸ್ವೀಕಾರ ಮಾಡ್ತಾರೆ. ಇಂದ್ರಿಯಗಳಿರಬಹುದು, ಇನ್ನು ಅನೇಕ ತತ್ವಗಳಿರಬಹುದು. ಈ ಪ್ರಕೃತಿಯಲ್ಲಿ ಇರುವಂತಹ ಈ ಎಲ್ಲವನ್ನೂ ಕೂಡ ಜೀವ ತಾನು ಆಕರ್ಷಣೆ ಮಾಡಿ, ತಾನು ಅವುಗಳನ್ನು ಕರ್ಷಣ ಮಾಡಿ ತನ್ನಗಾಗಿ ತಾನು ಬಳಸ್ತಾನೆ ಅಂದ ಮಾತ್ರಕ್ಕೆ ಅವನು ಸ್ವತಂತ್ರವಾಗಿ ತನ್ನಷ್ಟಕ್ಕೆ ತಾನೇ ಇದನ್ನು ಮಾಡೋದಿಲ್ಲ, ಇದು ಅವನಿಗೆ ಸಾಧ್ಯವಿಲ್ಲ. ಅದನ್ನು ಕೃಷ್ಣ ಪರಮಾತ್ಮ ಈ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದೆ. ಶರೀರಂ ಯದ ವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿವಾಶಯ. ಈ ಎಲ್ಲ ಇಂದ್ರಿಯಗಳು ನಮ್ಮಲ್ಲಿ ಇವೆ, ಆದರೆ ಎಲ್ಲಿಯವರೆಗೆ ಈ ಇಂದ್ರಿಯಗಳಿಗೆ ಪ್ರೇರಣೆ ಮಾಡುವುದಕ್ಕಾಗಿ ಭಗವಂತ ನಮ್ಮಲ್ಲಿ ಪ್ರವೇಶ ಮಾಡಿ ನಮಗೆ ಆ ಇಂದ್ರಿಯಗಳ ಪ್ರೇರಣೆಯನ್ನು ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಈ ಇಂದ್ರಿಯಗಳನ್ನು ಬಳಸೋದಕ್ಕೆ ನಮಗೆ ಆಗೋದಿಲ್ಲ. ಭಗವಂತ ಸದಾ ನಮ್ಮಲ್ಲಿ ಇರ್ತಾನೆ ಅನ್ನೋದು ವಾಸ್ತವ. ಉದಾಹರಣೆಗೆ ಸುಮ್ಮನೆ ತಿಳಿದುಕೊಳ್ಳೋದಕ್ಕೆ ಕಣ್ಣು, ಕಿವಿ, ಮೂಗು ಎಲ್ಲವೂ ಇದೆ, ಡೆಡ್ ಬಾಡಿ ಇದೆ. ಆ ಡೆಡ್ ಬಾಡಿಯಲ್ಲಿ ಕಣ್ಣು, ಕಿವಿ, ಮೂಗು ಎಲ್ಲ ಗೋಲಕಗಳು ಕಾಣುತ್ತೆ, ಆದರೆ ಅದಾವುದು ಕೆಲಸ ಮಾಡೋದಿಲ್ಲ. ಯಾಕೆ ಅಂದರೆ ಅಲ್ಲಿ ಪ್ರೇರಣೆ ಮಾಡುವ ರೂಪದಿಂದ, ಆ ಮೃತ ಶರೀರದಲ್ಲಿಯೂ ಭಗವಂತ ಒಂದು ರೂಪದಿಂದ ಇದ್ದಾನೆ, ಆ ಮಾತು ಬೇರೆ. ಆದರೆ ಪ್ರೇರಣೆ ಮಾಡುವ ರೂಪದಿಂದ, ಇಂದ್ರಿಯಗಳಿಗೆ ಪ್ರೇರಣೆಯನ್ನು ಮಾಡುವಂತಹ ಏನು ಭಗವಂತನ ರೂಪ ಇದೆ, ಭಗವಂತನ ಇಚ್ಛೆ ಇದೆ, ಆ ರೂಪದಿಂದ ಭಗವಂತ ಅಲ್ಲಿ ನೆಲೆಸಿಲ್ಲ ಅನ್ನುವುದಕ್ಕಾಗಿ ಆ ಇಂದ್ರಿಯಗಳು ಇದ್ದರೂ ನಮಗೆ ಅದರ ಬಳಕೆಯನ್ನು ಮಾಡಲಿಕ್ಕಾಗೋದಿಲ್ಲ, ಅದನ್ನು ಉಪಯೋಗ ಮಾಡಲಿಕ್ಕಾಗೋದಿಲ್ಲ. ಅದನ್ನು ಕೃಷ್ಣ ಪರಮಾತ್ಮ ಹೇಳ್ತಾನೆ, ಶರೀರಂ ಯದವ ಯಚ್ಚಾಪ್ಯುತ್ಕ್ರಾಮತೀಶ್ವರ. ಭಗವಂತ, ಈಶ್ವರ ಎಲ್ಲವನ್ನೂ ನಿಯಮನ ಮಾಡುವಂತಹ, ಎಲ್ಲವನ್ನೂ ತನ್ನ ಅಧೀನದಲ್ಲಿ ಇಟ್ಟುಕೊಂಡಂತಹ ಆ ಭಗವಂತ ಯಾವಾಗ ಈ ದೇಹದೊಳಗೆ ಪ್ರವೇಶ ಮಾಡ್ತಾನೋ, ಈ ದೇಹದಲ್ಲಿ ಆ ಇಂದ್ರಿಯಗಳನ್ನು ಪ್ರೇರಣೆ ಮಾಡುವ ಶಕ್ತಿಯನ್ನು ದೇವರು ತುಂಬುತ್ತಾನೋ ಆಗ ಈ ಇಂದ್ರಿಯಗಳು ಕೆಲಸ ಮಾಡುತ್ತೆ, ಇಲ್ಲದೇ ಇದ್ದರೆ ಮಾಡುವುದಿಲ್ಲ. ಕಣ್ಣಿದೆ, ಕಣ್ಣು ಕಾಣಲ್ಲ, ಕಿವಿ ಇದೆ, ಕಿವಿ ಕೇಳಲ್ಲ, ಇದೆಲ್ಲ ಯಾಕಾಗತ್ತೆ? ನಾವು ಅನ್ಕೋತೇವೆ ಏನೋ ಇದಕ್ಕೊಂದು ಫಿಸಿಕಲ್ಲಾದ ನಮ್ಮ ದೇಹದಲ್ಲಿ ಸಂಬಂಧಪಟ್ಟ ಏನೋ ನ್ಯೂನತೆ ಇದೆ ಅಂತ. ಅದು ಇದ್ದದ್ದೇ, ಅದು ಇಲ್ಲ ಅನ್ಲಿಕ್ಕೆ ಬರೋದಿಲ್ಲ, ಅದು ವಾಸ್ತವವೇ. ಆದರೆ ನನಗಾಕೆ, ನನಗೇಕೆ ಈ ದೇಹದ ಈ ಅಂಗದ ನ್ಯೂನತೆ ಬಂತು, ನನ್ನ ದೇಹ ರಚನೆಯಲ್ಲಿ ಅದು ಯಾಕೆ ಕಡಿಮೆಯಾಯಿತು, ಇದರ ಅಧ್ಯಾತ್ಮವನ್ನು ನಾವು ತಿಳ್ಕೊಳ್ಳೋದಾದರೆ ಅದನ್ನು ಕೃಷ್ಣ ಪರಮಾತ್ಮ ಹೇಳ್ತಾನೆ. ಭಗವಂತ, ಈಶ್ವರ ಯಾವಾಗ
ನಮ್ಮ ದೇಹದಲ್ಲಿ ಆ ಇಂದ್ರಿಯಗಳನ್ನು ಪ್ರೇರಣೆ ಮಾಡುವ ರೂಪದಿಂದ ಇರ್ತಾನೋ ಅಲ್ಲಿಯವರೆಗೆ ಆಯಾ ಇಂದ್ರಿಯಗಳು ಕೆಲಸ ಮಾಡುತ್ತೆ. ಯಾವಾಗ ಭಗವಂತ ಆ ಇಂದ್ರಿಯಗಳ ಪ್ರೇರಣೆ ಮಾಡುವ ರೂಪವನ್ನು ತಾನು ಉತ್ಕ್ರಾಮತಿ ತೆಗೆದುಕೊಂಡು ಹೋಗ್ತಾನೋ ಆಗ ಮುಗಿದೋಯ್ತು, ಆ ಇಂದ್ರಿಯಗಳು ಕೆಲಸ ಮಾಡುವುದು ನಿಲ್ಲುತ್ತೆ. ಎಲ್ಲ ಇಂದ್ರಿಯಗಳ ಕೆಲಸ ಮಾಡುವ ಶಕ್ತಿಯನ್ನು ತೆಗೆದುಕೊಂಡು ಮೇಲೆ ಹಾರಿ ಹೋದಾಗ ದೇಹವೇ ಸತ್ತು ಹೋಗುತ್ತೆ, ಮನುಷ್ಯ ಸತ್ತ ಎಂಬುದಾಗಿ ವ್ಯವಹಾರ ಮಾಡ್ತೇವೆ. ಒಂದೊಂದು ಇಂದ್ರಿಯಗಳ ಶಕ್ತಿಯನ್ನು ದೇವರು ತೆಗೆದಾಗ ಆಯಾ ಇಂದ್ರಿಯಗಳ ಪೂರ್ಣತೆಯಿಂದ ಅವನನ್ನು ವ್ಯವಹಾರ ಮಾಡ್ತೇವೆ, ಕುರುಡ ಅಂತೇವೆ, ಕಿವುಡ ಅಂತಂತೇವೆ. ಈ ರೀತಿಯಾಗಿ ನಾವು ಅದನ್ನು ಚಿಂತನೆ ಮಾಡಬೇಕು. ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮಿತೀಶ್ವರ ಗೃಹೀತ್ವೀತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯಾತ್. ಆ ನಿಟ್ಟಿನಲ್ಲಿ ಭಗವಂತನ ಅಪಾರವಾದಂತಹ ಮಹಿಮೆ, ಅದ್ಭುತವಾದಂತಹ ಮಹಿಮೆ, ಅಪಾರವಾದಂತಹ ಉಪಕಾರವನ್ನು ನಾವು ಇಲ್ಲಿ ಚಿಂತನೆ ಮಾಡಲಿಕ್ಕೆ ಸಾಧ್ಯವಿದೆ. ನಮಗೆಲ್ಲ ಭಗವಂತ ಕಣ್ಣು ಕಿವಿ ಮೂಗು ಬಾಯಿಗಳನ್ನು ಕೊಟ್ಟು ರಕ್ಷಣೆ ಮಾಡ್ತಾ ಇದ್ದಾನಲ್ಲ, ಆ ಭಗವಂತ ಇದ್ದದ್ದಕ್ಕಾಗಿ, ಅವನ ಸಂಬಂಧ ನಮಗೆ ಇದ್ದದ್ದಕ್ಕಾಗಿ, ಅವನು ನಮ್ಮಲ್ಲಿ ಇದ್ದು ಪ್ರೇರಣೆ ಮಾಡ್ತಾನೆ ಅನ್ನುವುದಕ್ಕೆ ಇದೆಲ್ಲ ನಡೀತಾ ಇದೆ ಎಂಬ ಚಿಂತನವನ್ನು ಮಾಡಬೇಕು. ಅದರ ಜೊತೆಗೆ ಇನ್ನೂ ಒಂದನ್ನು ಚಿಂತನೆ ಮಾಡಬಹುದು. ಶ್ರೀಮದಾಚಾರ್ಯರು ಇದಕ್ಕೆ ಎರಡು ತರಹದ ವಿವರಗಳನ್ನು ಕೊಟ್ಟಿದ್ದಾರೆ. ಮತ್ತೊಂದು ಅಭಿಪ್ರಾಯವನ್ನು ಶ್ರೀಮದಾಚಾರ್ಯರು ಹೇಳ್ತಾರೆ ಬಹಳ ಸುಂದರವಾಗಿ. ಶರೀರಂ ಯದವಾಪ್ನೋಪಿ ಯಚ್ಚಾಪ್ಯುತ್ಕ್ರಾಮತೀಶ್ವರ. ಮನುಷ್ಯ ಈ ಶರೀರವನ್ನು ಪಡೆದಾಗ ದೇವರು ಆ ಎಲ್ಲ ಇಂದ್ರಿಯಗಳನ್ನು ತೆಗೆದುಕೊಂಡು ನಮಗಾಗಿ ಬರ್ತಾನಂತೆ. ಎಷ್ಟು ದೇವರ ಕರುಣೆ ನೋಡಿ. ಹೊಸ ಮನೆ ನಾವು ತಗೋತೇವೆ, ಒಂದು ಹೊಸ ಮನೆ ತೆಗೆದುಕೊಂಡು ಕೂಡಲೇ ಏನೂ ಇಲ್ಲ, ಸುಮ್ಮನೆ ನಾಲ್ಕು ಗೋಡೆ ಇರುವ ಹೊಸ ಮನೆ ನಾವು ತಗೊಂಡ್ವಿ ಅಂತ ಇಟ್ಕೊಳ್ಳಿ. ಅಂಥ ಪ್ರಸಂಗದಲ್ಲಿ ನಮ್ಮ ಮನೆಯ ವಾಸ್ತುಶಾಂತಿಗೆ ಯಾರೋ ಒಬ್ಬರು ಗಿಫ್ಟ್ ಕೊಡೋದಕ್ಕೆ ಬಂದರು. ಏನು ಗಿಫ್ಟ್ ಕೊಟ್ಟರು ಅಂದರೆ, ಪೂರ್ಣವಾಗಿ ಒಳಗಿರುವ ಏನೇನು ಇಂಟೀರಿಯರ್ ಬೇಕೋ, ಎಲೆಕ್ಟ್ರಿಕ್ಕು, ಲೈಟು, ನೀರು, ಪಂಪ್ಸೆಟ್ಟು, ಮತ್ತೊಂದು ಅಡುಗೆ ಸಾಮಾನು, ಕಿಚನ್ನು ಬೇಕಾಗುವಂತಹ ಸಾಮಾನುಗಳು, ಪಾತ್ರೆ, ಎಲ್ಲ ಹೋಲ್ಸೇಲ್ ಅಷ್ಟೂ ತಂದು ನಮಗೆ ಗಿಫ್ಟ್ ಕೊಟ್ಟರು ಅಂತ ಇಟ್ಟುಕೊಳ್ಳಿ. ಹಾಗೆ ಭಗವಂತ ಈ ಜೀವ, ಇವನ ಮನೆ ಈ ದೇಹ, ಆ ದೇಹದಲ್ಲಿ ಬರೋದೊಂದೇ ಕೆಲಸ ಇವನದು, ಮುಗಿದೋ ಇನ್ನೇನೂ ಇಲ್ಲ. ಫುಲ್ ಫ್ಲೆಡ್ಜ್ ಆಗಿ ಪ್ರತಿಯೊಂದು ಇಂಟೀರಿಯರ್ ಪ್ರತಿಯೊಂದು ತಯಾರು ಮಾಡಿ ದೇವರು ನಮಗೆ ಈ ಮನೆಯನ್ನು ಗಿಫ್ಟ್ ಕೊಡ್ತಾನೆ. ಜೀವ ಈ ದೇಹ ಎಂಬ ಮನೆಯಲ್ಲಿ ಪ್ರವೇಶ ಮಾಡೋದಷ್ಟೇ ಅವನ ಕೆಲಸ. ಅದರ ಒಳಗೆ ಉಪಯೋಗಿಸಕ್ಕೆ ಬೇಕಾಗುವ ಏನೆಲ್ಲ ತತ್ವಗಳಿವೆ, ಕಣ್ಣು, ಕಿವಿ, ಮೂಗು, ಬಾಯಿ, ಲಿವರು, ಕಿಡ್ನಿ, ಹಾರ್ಟು, ಒಂದೇ ಎರಡೇ, ಎಲ್ಲವನ್ನೂ ದೇವರು ತಯಾರು ಮಾಡಿದಂತಹ ಮನೆಯಲ್ಲಿ ನಮ್ಮನ್ನು ಪ್ರವೇಶ ಮಾಡುವಂಥ ದೇವರಂತಾನೆ. ಎಷ್ಟು ಉಪಕಾರ ದೇವರದು. ಇದರಲ್ಲಿ ನಾವು ಏನು ಹೊಸದಾಗಿ ಮಾಡಿಕೊಳ್ಳಬೇಕಾದದ್ದಿಲ್ಲ. ಊಟ ಮಾಡಿದರೆ ಸಾಕು, ಮಾಡಿದ ಊಟವನ್ನು ತಿಂದ ಆಹಾರವನ್ನು ಪಚನ ಮಾಡಿ ಅದನ್ನು ಬೆಳೆಸುವ ಕೆಲಸ ದೇವರದು. ಅದನ್ನು ಮತ್ತೆ ಮುಂದೆ ಕೃಷ್ಣ ಪರಮಾತ್ಮ ಇದೇ ಅಧ್ಯಾಯದಲ್ಲಿ ಹೇಳೋನಿದ್ದಾನೆ, ಅಹಂ ವೈಶ್ವಾನರೋ ಭೂತ್ವ ಎಂಬುದಾಗಿ. ಹಾಗೆ ಪೂರ್ಣ ಮಟ್ಟದಲ್ಲಿ ತಯಾರಾದಂತಹ ಈ ಮನೆಯನ್ನು ಭಗವಂತ ನಮಗೆ ಕೊಡ್ತಾನೆ. ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರ. ಯಾವಾಗ ಈ ಜೀವ ಈ ಶರೀರವನ್ನು ಪ್ರವೇಶ ಮಾಡ್ತಾನೋ ಆಗ ಭಗವಂತ ಗೃಹೀತ್ವೇತಾನಿ ಸಂಯಾತಿ, ಆ ದೇಹಕ್ಕೆ ಬೇಕಾಗುವ ಎಲ್ಲ ಪದಾರ್ಥಗಳನ್ನು ತೆಗೆದುಕೊಂಡು ನಮ್ಮ ಜೊತೆಗೆ ಭಗವಂತನೂ ಈ ದೇಹದಲ್ಲಿ ಬರ್ತಾನೆ. ಬಂದು ಈ ದೇಹವನ್ನು ಸುವ್ಯವಸ್ಥಿತವಾಗಿ ಮಾಡಿಟ್ಟು ಅದನ್ನು ನನ್ನ ಭೋಗಕ್ಕಾಗಿ ಭಗವಂತ ಕೊಡ್ತಾನೆ. ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯ. ಶ್ರೀಮದಾಚಾರ್ಯರು ಇಲ್ಲೊಂದು ಮಾತನ್ನು ಹೇಳ್ತಾರೆ, ಬಹಳ ಸುಂದರವಾದ ಮಾತನ್ನು ಹೇಳ್ತಾರೆ. ಜೀವ
ಯಾವಾಗ ದೇಹವನ್ನು ಪ್ರವೇಶ ಮಾಡ್ತಾನೋ ಆಗ ಭಗವಂತ ಎಲ್ಲ ಪದಾರ್ಥಗಳನ್ನು ತೆಗೆದುಕೊಂಡು ಆ ದೇಹದೊಳಗೆ ಬರ್ತಾನೆ ಅಂತ ತಿಳಿದಿರಿ. ಆದರೆ ಆ ಜೀವ ದೇಹವನ್ನು ಪ್ರವೇಶ ಮಾಡ್ತಾನೆ ಅನ್ನುವುದು ಕೂಡ ಅದು ಜೀವನ ಸ್ವಾತಂತ್ರ್ಯ ಅಲ್ಲಿ ಇಲ್ಲ. ಯಾವ ಯೋನಿಯಲ್ಲಿ ಬರಬೇಕು ಯಾವ ಯೋನಿಯಲ್ಲಿ ಬರಬಾರದು ಅನ್ನುವುದನ್ನು ನಿರ್ಧಾರ ಮಾಡುವವನು ಭಗವಂತನೇ. ನಮ್ಮ ನಮ್ಮ ಪೂರ್ವ ಕರ್ಮಗಳಿಗೆ ಅನುಸಾರವಾಗಿ ದೇವರು ಆಲೋಚನೆ ಮಾಡ್ತಾನೆ, ಓ ಇವನು ಹೀಗೆ ಕೆಟ್ಟ ಕೆಲಸ ಮಾಡಿದ್ದಾನ, ಓ ಇವನು ನೀರು ಕೊಟ್ಟಿಲ್ವಾ ಕುಡಿಯೋದಕ್ಕೆ, ಹಾಗಾದರೆ ಇವನು ಹಲ್ಲಿಯ ಜನ್ಮದಲ್ಲಿ ಬರಬೇಕು. ಸರಿ, ಹಲ್ಲಿಯ ಜನ್ಮದಲ್ಲಿ ನಮ್ಮನ್ನಿಟ್ಟ, ಹಲ್ಲಿಯ ಜನ್ಮದಲ್ಲಿ ಏನೇನು ಅಂಗ ಅವಯವಗಳು ಬೇಕೋ ಅವುಗಳನ್ನೆಲ್ಲ ತೆಗೆದುಕೊಂಡು ದೇವರು ಅದರಲ್ಲಿ ಪ್ರವೇಶ ಮಾಡ್ತಾನೆ. ಹಾವಾಗಿ ಹುಟ್ಟಿದಾಗ ಹಾವಿಗೆ ಕೈಕಾಲುಗಳು ಇಲ್ಲ, ಹಾಗಾದರೆ ಆ ಕೈಕಾಲುಗಳನ್ನು ಕಡಿಮೆ ಮಾಡಿ ಏನು ಆ ಹಾವಿನ ಜನ್ಮಕ್ಕೆ ಏನು ಬೇಕೋ ಅಷ್ಟೇ ಇಂದ್ರಿಯಗಳನ್ನೆಲ್ಲ ತೆಗೆದುಕೊಂಡು ದೇವರು ಆ ಜೀವನ ಜೊತೆಗೆ ಪ್ರವೇಶ ಮಾಡ್ತಾನೆ. ಮನುಷ್ಯನಾದಾಗ ಏನೆಲ್ಲ ಬೇಕೋ ಅದನ್ನು ತೆಗೆದುಕೊಂಡು ಪ್ರವೇಶ ಮಾಡ್ತಾನೆ. ಹೀಗೆ ಆಯಾ ಯೋನಿಗಳಲ್ಲಿ ಯಾವ ಯಾವ ಯೋನಿಗಳಲ್ಲಿ ಪುರುಷ ಬರಬೇಕೋ ಜೀವ ಬರಬೇಕೋ ಆಯಾ ಯೋನಿಗಳಿಗೆ ತೆಗೆದುಕೊಂಡು ಹೋಗಿ ನಮ್ಮನ್ನು ಇಡುವವನು ಭಗವಂತ. ಆ ಯೋನಿಗಳಲ್ಲಿ ಇಟ್ಟಾಗ ಆ ಯೋನಿಗಳಿಗೆ ಬೇಕಾಗುವಂತಹ ಇಂದ್ರಿಯ ರಚನವನ್ನು ಮಾಡಿ ಆ ಯೋನಿಗಳಿಗೆ ಬೇಕಾಗುವಂತಹ ಶಕ್ತಿ ಸಾಮರ್ಥ್ಯಗಳನ್ನೆಲ್ಲ ತೆಗೆದುಕೊಂಡು ನಮ್ಮಲ್ಲಿ ಪ್ರವೇಶ ಮಾಡುವವನು ಭಗವಂತ. ಈ ಜನ್ಮದಲ್ಲಿ ಇರುವೆಯಾಗಿದ್ದೆ, ಇರುವೆಯಾದ ನಾನು ಮುಂದಿನ ಜನ್ಮದಲ್ಲಿ ದೊಡ್ಡ ತಿಮಿಂಗಿಲವೋ ಶಾರ್ಕ್ ಆದಿಗೆ ನಾನು ಹುಟ್ಟಿದರೆ, ಹಾಗಾದರೆ ಇರುವೆಯಾದಾಗ ಇದ್ದ ಇಂದ್ರಿಯ ರಚನಾ ದೇಹ ರಚನವೇ ಬೇರೆ, ತಿಮಿಂಗಿಲ ಶಾರ್ಕ್ ಆದಾಗ ಇರುವಂತಹ ದೇಹ ರಚನ ಅದೇ ಬೇರೆ. ಇವುಗಳನ್ನೆಲ್ಲ ಭಗವಂತ ಗೃಹೀತ್ವೇತಾನಿ ಸಂಯಾತಿ, ಅವುಗಳನ್ನು ತೆಗೆದುಕೊಂಡು ಬರ್ತಾನಂತೆ ನಮಗಾಗಿ ದೇವರು. ನಾವು ದೇವರಿಗೆ ಆರ್ಡರ್ ಮಾಡಿದಷ್ಟೇ, ಆನ್ಲೈನ್ನಲ್ಲಿ ಆರ್ಡರ್ ಮಾಡಿದ ಹಾಗೆ ನಾನು ಈ ದೇಹದಲ್ಲಿ. ಅದಕ್ಕೆ ಹೇಳಿದ್ನಲ್ಲ, ಇದೆಲ್ಲ ಕೇವಲ ತಿಳಿದುಕೊಳ್ಳೋದಕ್ಕೆ ಹೇಳ್ತಾ ಇರೋದು. ವಾಸ್ತವಿಕವಾಗಿ ಭಗವಂತನ ಸಂಕಲ್ಪದ ಮುಂದೆ ಭಗವಂತ ಇಚ್ಛೆ ಮಾಡಿದಂತೆ ನಾವು ಆಯಾ ದೇಹಗಳಲ್ಲಿ ಹೋಗ್ತೇವೆ. ಯಾವ ದೇಹದಲ್ಲಿ ನಾವು ಹೋಗಬೇಕು ಅದನ್ನು ಭಗವಂತ ನಿರ್ಧಾರ ಮಾಡಿರ್ತಾನೆ. ಆ ದೇಹದಲ್ಲಿ ನಾವು ಹೋದಾಗ ಅದಕ್ಕೆ ಬೇಕಾಗುವ ಎಲ್ಲ ತರಹದ ಸುವ್ಯವಸ್ಥಿತವಾದ ವ್ಯವಸ್ಥೆಯನ್ನು ಮಾಡಿಕೊಂಡು ದೇವರು ಆ ದೇಹದಲ್ಲಿ ನಮ್ಮ ಜೊತೆಗೆ ಪ್ರವೇಶ ಮಾಡ್ತಾನೆ. ಎಷ್ಟು ಚೆನ್ನಾಗಿದೆ, ಸುಂದರವಾಗಿ ನಾವು ಚಿಂತನವನ್ನು ಮಾಡಬೇಕು. ನಮ್ಮ ದೇಹವನ್ನು ನಾವು ಕನ್ನಡಿಯ ಮುಂದೆ ನಿಂತು ನೋಡಿಕೊಂಡಾಗ ಒಂದು ನಿಮಿಷ ಕಣ್ಣು ಮುಚ್ಚಿ ಈ ಶ್ಲೋಕವನ್ನು ಅನುಸಂಧಾನ ಮಾಡಬಹುದು, ಈ ಶ್ಲೋಕದ ಚಿಂತನವನ್ನು ಮಾಡಬೇಕು. ಗೃಹೀತ್ವೈತಾನಿ ಸಂಯಾತಿ, ಭಗವಂತ ನನಗೆ ಈ ದೇಹವನ್ನು ಕೊಟ್ಟ, ಈ ದೇಹದಲ್ಲಿ ಪ್ರವೇಶ ಮಾಡುವುದಕ್ಕೆ ನನಗೆ ಹೇಳಿದ, ನನ್ನನ್ನು ಈ ದೇಹದಲ್ಲಿ ತಂದು ಇಟ್ಟ, ಈ ದೇಹದಲ್ಲಿ ನನ್ನನ್ನು ಇಡುವುದರ ಜೊತೆಗೆ ಈ ದೇಹಕ್ಕೆ ಬೇಕಾಗುವ ಏನೆಲ್ಲ ತತ್ವಗಳಿತ್ತೋ, ಏನೆಲ್ಲ ಅವಶ್ಯಕ ಸಾಧನ ಸಲಕರಣೆಗಳಿತ್ತೋ ಎಲ್ಲವನ್ನು ತೆಗೆದುಕೊಂಡು ಭಗವಂತ ನನ್ನ ಜೊತೆಗೆ ಈ ದೇಹದಲ್ಲಿ ಬಂದು ಇದ್ದಾನೆ. ಅವನಿದ್ದಾನೆ ಅನ್ನುವುದಕ್ಕಾಗಿ ಈ ದೇಹ ಉಸಿರಾಡ್ತಾ ಇದೆ, ಅವನಿದ್ದಾನೆ ಅನ್ನುವುದಕ್ಕಾಗಿ ಈ ದೇಹದಿಂದ ನಾನು ಕೆಲಸ ಮಾಡ್ತಾ ಇದ್ದೇನೆ, ಅವನಿದ್ದಾನೆ ಅನ್ನುವುದಕ್ಕಾಗಿ ನಾನು ನೋಡ್ತೇನೆ, ತಿಂತೇನೆ, ಕುಡಿತೇನೆ, ಕೂಡ್ತೇನೆ, ಓಡ್ತೇನೆ, ಹಾಡ್ತೇನೆ, ಅವನಿದ್ದಾನೆ ಅನ್ನುವುದಕ್ಕಾಗಿ ನಾನು ತಿಳಿದುಕೊಳ್ತೇನೆ, ನಾಲ್ಕು ಜನರ ಜೊತೆಗೆ ವ್ಯವಹಾರ ಮಾಡ್ತೇನೆ, ನನ್ನನ್ನು ಬುದ್ಧಿವಂತ ಅಂತ ಕರೀತಾರೆ, ಇದೆಲ್ಲವೂ ಕೂಡ ಅವನಿದ್ದದ್ದಕ್ಕಾಗಿ. ಅವನ ಸಂಪರ್ಕ ಈ ದೇಹಕ್ಕೆ ಇದೆ ಅನ್ನುವುದಕ್ಕಾಗಿ ಈ ದೇಹಕ್ಕೆ ಬೆಲೆ, ಅವನಿಲ್ಲದೇ ಇದ್ದರೆ ಈ ದೇಹಕ್ಕೆ ಬೆಲೆ ಇಲ್ಲ ಎಂಬುದಾಗಿ ಒಂದೆರಡು ನಿಮಿಷ ಚಿಂತನವನ್ನು ಮಾಡಿಕೊಳ್ಳಬೇಕು. ಈ ಶ್ಲೋಕದ ಸ್ಮರಣೆಯನ್ನು ಮಾಡಬೇಕಾದರೆ, ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿವಾಶಯ. ಒಂದು ಹೂವಿನ ವಾಸನೆ ನಮಗೆ ಬರಬೇಕಲ್ಲ, ಹೂವಿನ ವಾಸನೆ ಬರಬೇಕಾದರೆ ಹೇಗೆ ಬರೋದಕ್ಕೆ ಸಾಧ್ಯ? ಆ ವಾಸನೆಯನ್ನು, ಆ ಗಂಧದ ಕಣಗಳನ್ನು,
ಆ ಸುಗಂಧದ ಕಣಗಳನ್ನು, ಸುಗಂಧದ ಪರಮಾಣುಗಳನ್ನು ಆ ಹೂವಿನಿಂದ ನಮ್ಮ ಮೂಗಿನವರೆಗೆ ತಂದು ತಲುಪಿಸುವುದು ಯಾರು? ಗಾಳಿ, ವಾಯು. ಗಾಳಿ ಇದ್ದರೆ ತಾನೇ ಆ ಹೂವಿನ ವಾಸನೆ ನಮ್ಮ ಮೂಗಿಗೆ ಬಂದು ತಲುಪುವುದು. ಹೂವಿನ ಗಿಡ ಇದೆ, ಆ ಗಿಡದ ಹತ್ತಿರ ಹೋದ ಕೂಡಲೇ ನಮಗೆ ಗಮ್ ಅಂತ ವಾಸನೆ ಬರುತ್ತೆ, ಸುವಾಸನೆ ಬರುತ್ತೆ. ಹೇಗೆ ಬಂತು? ಆ ಹೂವಿನ ಮೇಲೆ ಹಾರಿ ಬಂದ ಏನು ಗಾಳಿ ಇದೆಯೋ ಆ ಗಾಳಿಯ ಸ್ಪರ್ಶಕ್ಕೆ ಒಳಗಾದ ಹೂವಿನಲ್ಲಿ ಇರುವ ಆ ಸುಗಂಧದ ಕಣಗಳೇನಿದೆಯೋ ಆ ಸೂಕ್ಷ್ಮವಾದ ಕಣಗಳು ನಮ್ಮ ಮೂಗಿಗೆ ಬಂದು ತಲುಪಿದಾಗ ನಮಗೆ ವಾಸನೆ ಸುವಾಸನೆ ಬರುತ್ತೆ. ಹೇಗೋ ಆ ವಾಸನೆಯನ್ನು ವಾಹನ ಮಾಡುವುದಕ್ಕಾಗಿ, ವಾಸನೆಯನ್ನು ಟ್ರಾನ್ಸ್ಪೋರ್ಟ್ ಮಾಡುವುದಕ್ಕಾಗಿ ಹೇಗೆ ಒಂದು ವಾಹಕವಾದ ಗಾಳಿಯ ಅವಶ್ಯಕತೆ ಇದೆಯೋ ಹಾಗೆ ಈ ಜೀವನಿಗೆ ಆ ಪ್ರಕೃತಿಯಲ್ಲಿ ಇರುವ ತತ್ವಗಳನ್ನು ಈ ಜೀವನವರೆಗೆ ತಲುಪಿಸೋದಕ್ಕೆ ವಾಹಕನಾದವನು ಭಗವಂತ. ಪ್ರಕೃತಿಯಲ್ಲಿ ನಮಗಾಗಿ ಎಲ್ಲವನ್ನೂ ಭಗವಂತ ಇಟ್ಟಿದ್ದಾನೆ, ಅದನ್ನು ನಮಗೆ ತಲುಪಿಸುವ ಕೆಲಸ ಮಾಡುವವನು ಭಗವಂತನೇ ಎಂಬುದಾಗಿ ಚಿಂತನೆ ಮಾಡಬೇಕು. ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನ್ ಇವಾಶಯಾತ್. ಇದರದ್ದೇ ಒಂದರ್ಥದಲ್ಲಿ ಮುಂದುವರೆದ ಮಾತನ್ನು ಕೃಷ್ಣ ಪರಮಾತ್ಮ ಹೇಳ್ತಾನೆ. ಶ್ರೋತ್ರಂ ಚಕ್ಷುಹು ಸ್ಪರ್ಶನಂಚ ರಸನಂ ಘ್ರಾಣಮೇವಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಭಗವಂತ ನಮಗೆಲ್ಲ ದೇಹವನ್ನು ಕೊಟ್ಟು ಬಿಟ್ಟ. ನಿಜ, ದೇಹ ಕೊಟ್ಟ, ದೇಹಕ್ಕೆ ಬೇಕಾಗುವ ಇಂದ್ರಿಯಗಳನ್ನು ತಂದುಕೊಟ್ಟ. ಆ ಇಂದ್ರಿಯಗಳನ್ನು ನಮಗೆ ತಂದುಕೊಟ್ಟದ್ದು ಮಾತ್ರ ಅಲ್ಲ, ಆ ಭಗವಂತ ಶ್ರೋತ್ರಂ ಚಕ್ಷುಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಭಗವಂತ ತಾನು ಸ್ವಯಂ ಆಯಾ ಇಂದ್ರಿಯಗಳಲ್ಲಿ ಇದ್ದು, ಕಣ್ಣಿನಲ್ಲಿ ಭಗವಂತ ಇದ್ದು ಆ ಕಣ್ಣಿನಿಂದ ರೂಪವನ್ನು ನೋಡ್ತಾನೆ. ತಾನೇ ನಮ್ಮ ಇಂದ್ರಿಯಗಳಲ್ಲಿ ಇದ್ದು ಈ ಎಲ್ಲ ವ್ಯಾಪಾರಗಳನ್ನು ಮಾಡ್ತಾನೆ ಎಂಬುದಾಗಿ ಚಿಂತನೆ ಮಾಡಬೇಕು. ಅಧಿಷ್ಠಾಯ ಮನಶ್ಚಾಯಂ, ನಮ್ಮ ಮನಸ್ಸಿನಲ್ಲಿ ಭಗವಂತ ಇದ್ದಾನೆ, ನಮ್ಮ ಕಣ್ಣಿನಲ್ಲಿ, ಕಿವಿಯಲ್ಲಿ, ಎಲ್ಲ ಕಡೆಗೆ ಭಗವಂತ ಇದ್ದಾನೆ. ಆ ಎಲ್ಲ ಕಡೆಗೆ ಎಲ್ಲ ಇಂದ್ರಿಯಗಳಲ್ಲಿ ತಾನೇ ಅಧ್ಯಕ್ಷನಾಗಿ ಇದ್ದು, ರಾಜನಾಗಿ ಇದ್ದು, ಆಯಾ ಇಂದ್ರಿಯಗಳಲ್ಲಿ ಇದ್ದು ಎಲ್ಲ ಭೋಗವನ್ನು ಸ್ವಯಂ ಭಗವಂತ ಮಾಡ್ತಾನೆ. ನಾವು ಒಂದು ರೂಪವನ್ನು, ಯಾವುದೋ ಒಂದು ವಸ್ತುವನ್ನು ಕಣ್ಣಿನಿಂದ ನೋಡ್ತಾ ಇದ್ದೇವೆ ಅಂದರೆ ಬರೀ ನಾವು ನೋಡ್ತಾ ಇಲ್ಲ, ಒಳಗಿದ್ದು ಭಗವಂತ ನೋಡ್ತಾ ಇದ್ದಾನೆ. ನಮ್ಮ ದೃಷ್ಟಿಯಲ್ಲಿ ನಾವು ನೋಡ್ತಾ ಇದ್ದೇವೆ, ನಮಗೆ ವಸ್ತು ಕಾಣ್ತು, ಮುಗಿದೋಯ್ತು. ಆದರೆ ಜ್ಞಾನಿಗಳ ದೃಷ್ಟಿಯಲ್ಲಿ ಏನು ಗೊತ್ತಾ? ಜ್ಞಾನಿಗಳ, ದೇವತೆಗಳ ದೃಷ್ಟಿಯಲ್ಲಿ ಕಣ್ಣಿನಿಂದ ಅವರು ಒಂದು ಪದಾರ್ಥವನ್ನು ನೋಡಿದರು ಅಂತಂದರೆ ಅದೊಂದು ದೊಡ್ಡದಾದಂತಹ ಭಗವಂತನ ಪೂಜೆ, ಭಗವಂತನ ನೈವೇದ್ಯ ಎಂಬುದಾಗಿ ಅವರು ಭಾವಿಸ್ತಾರೆ. ಯಾಕೆ ಅಂದರೆ ದೇವರು ಅದನ್ನು ಭೋಗ ಮಾಡ್ತಾ ಇದ್ದಾನೆ. ಈ ಚಿಂತನ ಪ್ರತಿಯೊಂದು ಹಂತದಲ್ಲಿ ಜ್ಞಾನಿಗಳು ಮಾಡ್ತಾರೆ. ಹಾಗಾಗಿ ಅವರು, ನಾವೆಲ್ಲ ಕೇಳ್ತೇವಲ್ಲ, ಜ್ಞಾನಿಗಳು ಭೋಗ ಮಾಡಿದರೂ ತಪ್ಪಿಲ್ಲ, ಅವರೆಷ್ಟು ವೈಭವದಿಂದ ಇದ್ದರೂ ತಪ್ಪಿಲ್ಲ. ಯಾಕೆ ತಪ್ಪಿಲ್ಲ ಅಂದರೆ ಈ ಕಾರಣಕ್ಕಾಗಿ, ಅವರ ಚಿಂತನ ಹೀಗಿರುತ್ತಲ್ಲ, ಅವರು ತಾವು ಏನೇ ಭೋಗ ಮಾಡಿದರೂ ಕೂಡ ಕಣ್ಣು ನೋಡ್ತಾ ಇದೆಯಾ, ಕಿವಿ ಕೇಳ್ತಾ ಇದೆಯಾ, ಏನು ತಪ್ಪು? ಕಣ್ಣು ನೋಡ್ತಾ ಇದೆ ಅಂದರೆ ಭಗವಂತ ಆ ಕಣ್ಣಿನಲ್ಲಿ ಇದ್ದು ಈ ವಸ್ತುಗಳನ್ನು ಭೋಗ ಮಾಡ್ತಾ ಇದ್ದಾನೆ, ಅದನ್ನು ನೋಡ್ತಾ ಇದ್ದಾನೆ, ಭಗವಂತ ನೋಡ್ತಾ ಇದ್ದಾನೆ ಎಂಬುದಾಗಿ ಅವರು ತಿಳಿತಾರೆ. ಅದನ್ನು ಕೃಷ್ಣ ಪರಮಾತ್ಮ ಹೇಳ್ತಾನೆ, ಆ ಚಿಂತನೆ ನಿಮಗಿರಬೇಕು. ಶ್ರೋತ್ರಂ ಚಕ್ಷುಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಭಗವಂತನೇ ಎಲ್ಲ ಕಡೆಗೆ ಇದ್ದು, ಎಲ್ಲ ಇಂದ್ರಿಯಗಳಲ್ಲಿ ಇದ್ದು, ಆ ಇಂದ್ರಿಯಗಳಿಗೆ ಪ್ರವರ್ತನೆ ಮಾಡುವ ಶಕ್ತಿಯನ್ನು ಕೊಟ್ಟು, ಆಯಾ ದೇವತೆಗಳಿಗೆ ಆ ಶಕ್ತಿಯನ್ನು ಕೊಟ್ಟು, ವಿಷಯಾನ್ ಉಪಸೇವತೆ, ಎಲ್ಲ ಪದಾರ್ಥಗಳ ಭೋಗವನ್ನು ಭಗವಂತ ಮಾಡ್ತಾನೆ. ಇಲ್ಲದೇ ಇದ್ದರೆ ಭೋಗ ಮಾಡುವ ಶಕ್ತಿ ಜೀವನಿಗೆ ಇಲ್ಲ. ಇದೆಲ್ಲ ಬಹಳ ಅನುಸಂಧಾನ ಹಾಗೂ
ಮಾನಸಿಕವಾದ ಭಾವನಾ ಅನ್ನುವುದು ಅತೀ ತುತ್ತ ತುದಿಯಲ್ಲಿ ಇದ್ದಾಗ ಇದೆಲ್ಲವೂ ಕೂಡ ಅದ್ಭುತವಾದಂತಹ ಭಗವಂತನ ಒಂದು ಮಹಾಪೂಜೆ ಎಂಬ ಚಿಂತನೆ ನಮಗೆ ಬರೋದಕ್ಕೆ ಸಾಧ್ಯ. ಜ್ಞಾನಿಗಳಿಗೆ ದೇವತೆಗಳಿಗೆ ಇದು ಸದಾ ಕಾಲ ಬರ್ತಾ ಇರ್ತದೆ. ಭಗವಂತ ಇಂದ್ರಿಯಗಳಲ್ಲಿ ಇದ್ದು ಪ್ರೇರಣೆ ಮಾಡಿ ಎಲ್ಲ ವಸ್ತುಗಳ ಭೋಗವನ್ನು ಮಾಡ್ತಾ ಇದ್ದಾನೆ. ಆ ಭಗವಂತ ನಮ್ಮ ಇಂದ್ರಿಯಗಳಲ್ಲಿದ್ದು ತಾನು ಭೋಗ ಮಾಡ್ತಾನೆ ಅನ್ನುವುದಕ್ಕಾಗಿ ನಮಗೆ ಆ ಇಂದ್ರಿಯಗಳಿಂದ ಆಯಾ ವಸ್ತುಗಳು ಕಾಣೋದಕ್ಕೆ ಸಾಧ್ಯ, ಆಯಾ ವಸ್ತುಗಳನ್ನು ಭೋಗ ಮಾಡೋದಕ್ಕೆ ನಮಗೆ ಸಾಧ್ಯ ಆಗ್ತಾ ಇದೆ ಎಂಬುದಾಗಿ ಚಿಂತನೆ ಮಾಡಬೇಕು. ಶ್ರೋತ್ರಂ ಚಕ್ಷುಃ ಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನ್ ಉಪಸೇವತೆ. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾಃ ನಾನು ಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷಃ. ಉತ್ಕ್ರಾಮಂತಂ ಸ್ಥಿತಂ ವಾಪಿ, ಅಜ್ಞಾನಿಗಳಾದಂತಹ ನಮಗೆ ಇಷ್ಟೆಲ್ಲ ದೇವರು ನಮ್ಮೊಳಗಿದ್ದು ಮಾಡ್ತಾನಲ್ಲ ಅದು ಗೊತ್ತಾಗೋದಿಲ್ಲ. ವಿಮೂಢಾ ನ ಅನುಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷಃ. ದೇವರು ಈ ದೇಹದೊಳಗೆ ಬರೋದು ಅವರಿಗೆ ಗೊತ್ತಾಗೋದಿಲ್ಲ, ದೇವರು ಈ ದೇಹದಿಂದ ಹೊರಗೆ ಹೋಗೋದು ಗೊತ್ತಾಗೋದಿಲ್ಲ, ಏನು ಕಾಣೋದೇ ಇಲ್ಲ. ದೇವರೇ ಕಣ್ಣಿಗೆ ಕಾಣದೇ ಇದ್ದ ಮೇಲೆ ಆ ದೇವರು ಈ ದೇಹದಲ್ಲಿ ಇದ್ದಾನೆ, ಇದ್ದು ವ್ಯಾಪಾರವನ್ನು ಮಾಡ್ತಾನೆ, ಆ ದೇವರು ಈ ದೇಹದೊಳಗೆ ಇದ್ದು ಎಲ್ಲ ಶುಭವಾದ ಭೋಗವನ್ನು ಮಾಡ್ತಾನೆ, ಯಾವ ಕಲ್ಪನೆ ಅಜ್ಞಾನಿಗಳಿಗೆ ಬರೋದಿಲ್ಲ. ದೇವರು ನಮ್ಮ ಕಣ್ಣಿನಲ್ಲಿದ್ದು ಏನು ಭೋಗ ಮಾಡಿದರೂ ಕೂಡ ದೇವರಿಗೆ ದುಃಖ ಆಗೋದಿಲ್ಲ, ಅವನು ಶುಭವಾದದ್ದನ್ನು ಮಾತ್ರ ಭೋಗ ಮಾಡ್ತಾನೆ, ಸಾರವಾದದ್ದನ್ನು ಮಾತ್ರ ಭೋಗ ಮಾಡ್ತಾನೆ. ಆದರೆ ಈ ತತ್ವದ ಜ್ಞಾನ ಪರಿಕಲ್ಪನೆ ಅಜ್ಞಾನಿಗಳಿಗೆ ಆಗೋದಿಲ್ಲ. ವಿಮೂಢಾಃ ನ ಅನುಪಶ್ಯಂತಿ, ಅಜ್ಞಾನಿಗಳಿಗೆ ಏನು ಗೊತ್ತಾಗೋದಿಲ್ಲ, ಏನೋ ನಡೀತಾ ಇದೆ ಅಂತ ಅಂದುಕೊಳ್ತೇವೆ ಅಷ್ಟೆ. ಹೇಗೆ ಮಕ್ಕಳಿಗೆ ಈಗ ಏನೋ ದೊಡ್ಡದಾದಂತಹ ಕಾರ್ಯಕ್ರಮ ನಡೀತಾ ಇರುತ್ತದೆ, ಆ ಕಾರ್ಯಕ್ರಮದಲ್ಲಿ ನೂರಾರು ಜನ ಸೇವೆಯನ್ನು ಮಾಡಿರ್ತಾರೆ, ಒಂದಿಬ್ಬರು ಬಹಳ ಪರಿಶ್ರಮ ಪಟ್ಟು ಸೇವೆಯನ್ನು ಮಾಡಿರ್ತಾರೆ, ಅವರ ಬಗ್ಗೆ ಎಲ್ಲರಿಗೆ ಹೇಗೆ ಗೊತ್ತಾಗುತ್ತೆ? ಸರಿಯಾಗಿ ಊಟದ ಸಮಯಕ್ಕೆ 11:30-12 ಊಟದ ಸಮಯಕ್ಕೆ ಬಂದು ಊಟ ಮಾಡಿ ಊಟ ಆದ ಕೂಡಲೇ ಎದ್ದು ಹೋಗುವಂತಹ ವ್ಯಕ್ತಿಗಳಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದವರು ಯಾರು, ಇದಕ್ಕೆ ದುಡಿದವರ್ಯಾರು, ಇದಕ್ಕೆ ಪರಿಶ್ರಮ ಪಟ್ಟವರು ಯಾರು, ಇದೆಲ್ಲ ಏನು ಮಾಡ್ತಾರೆ ಅವ್ರು ತಗೊಂಡು? ಊಟ ಮಾಡ್ತಾರೆ, ಎದ್ದು ಹೋಗ್ತಾರೆ. ಹಾಗೆ ನಮ್ಮ ಪರಿಸ್ಥಿತಿ. ಈ ದೇಹದಲ್ಲಿದ್ದು ಭೋಗ ಮಾಡುವವನು ಯಾರು? ಆ ಭಗವಂತ ಭೋಗ ಮಾಡುವುದು ಎಂಥದ್ದನ್ನು? ಶುಭವಾದದ್ದನ್ನು ಭಗವಂತ ಭೋಗ ಮಾಡ್ತಾನೆ. ಈ ದೇಹದಲ್ಲಿ ಇಷ್ಟೆಲ್ಲ ಶಕ್ತಿ ಬರೋದಕ್ಕೆ ಕಾರಣ ಆ ಭಗವಂತ ಈ ದೇಹದಲ್ಲಿ ಬರೋದು. ಈ ದೇಹದಿಂದ ಭಗವಂತ ಹಾರಿ ಹೋದಾಗ ಈ ದೇಹ ಸತ್ತು ಹೋಗುತ್ತೆ, ಈ ಎಲ್ಲ ಚಿಂತನೆಗಳು ನಮಗೆ ಬರೋದೇ ಇಲ್ಲ. ನಮಗೇನು, ದೇಹ ಇದೆ, ಇರೋವರೆಗೂ ತಿಂತೇವೆ, ಉಣ್ತೇವೆ, ಆಟ ಆಡ್ತೇವೆ, ಭೋಗ ಮಾಡ್ತೇವೆ, ಮುಗಿದೋಯ್ತು. ಆ ಹಂತದಲ್ಲಿ ನಾವು ಇದ್ದೇವೆ. ವಿಮೂಢಾಃ ನ ಅನುಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷಃ. ಜ್ಞಾನದ ಕಣ್ಣು ಇರುವಂಥವರು, ಜ್ಞಾನಿಗಳಾದವರು ಇದೆಲ್ಲವನ್ನು ತಿಳಿತಾರೆ. ಅವರಿಗೆ ಸತತವಾಗಿ ಇದೇ ತಲೆಯಲ್ಲಿ ಓಡ್ತಾ ಇರುತ್ತೆ. ಯಾಕಿದು? ನೀವು ಉಪನಿಷತ್ತುಗಳನ್ನು ನೋಡಬೇಕು. ಉಪನಿಷತ್ತುಗಳನ್ನು ನೋಡಿದರೆ ಉಪನಿಷತ್ತಿನಲ್ಲಿ ಎಲ್ಲ ಋಷಿ ಮುನಿಗಳ ಸಂವಾದ ಹೊರಟೋದೇನೆ ಈ ಒಂದು ಜಿಜ್ಞಾಸೆ. ಏನಿದು? ಸೂರ್ಯನನ್ನು ನೋಡಿದರ, ಓ ಈ ಬೆಳಕು ಬರ್ತಾ ಇದೆಯಲ್ಲ, ಹೇಗೆ ಬರ್ತಾ ಇದೆ ಬೆಳಕು? ಚಂದ್ರನನ್ನು ನೋಡಿದರು, ಈ ಬೆಳಕು ಈ ಕಾಂತಿ ಎಲ್ಲಿಂದ ಬಂತು? ಏನೋ ಧ್ವನಿಯನ್ನು ಕೇಳಿದರು, ಗಿಡವನ್ನು ನೋಡಿದರು, ಮರವನ್ನು ನೋಡಿದರು, ಈ ಮರ ಹೇಗೆ ಬೆಳೆಯಿತು, ಇದಕ್ಕೆ ಶಕ್ತಿ ಕೊಟ್ಟವನು ಯಾರು? ಹಾಗೆ ದೇಹವನ್ನು ನೋಡಿದಾಗ, ಈ ದೇಹ ಇಷ್ಟೆಲ್ಲ ಚಟುವಟಿಕೆ ಇದೆಯಲ್ಲ, ಇದಕ್ಕೆ ಕಣ್ಣು, ಕಿವಿ, ಮೂಗು, ಬಾಯಿ, ಇದೆಲ್ಲ ಯಾವಾಗಲೂ ಸದಾ ಕ್ರಿಯಾಶೀಲವಾಗಿರುತ್ತಲ್ಲ, ಇದು ಹೇಗೆ ಆಗತ್ತೆ?
ಈ ಕ್ರಿಯಾಶೀಲತೆ ಬಂದದ್ದು ಎಲ್ಲಿಂದ ಯಾರಿಂದ ಈ ಜಿಜ್ಞಾಸೆಯಲ್ಲಿಯೇನೇ ಜ್ಞಾನಿಗಳು ಸದಾ ಇರ್ತಾರೆ ಹೀಗಾಗಿ ಆ ಜ್ಞಾನ ಚಕ್ಷುಷ್ಕರಾದ ಜ್ಞಾನಿಗಳಾದ ಋಷಿ ಮುನಿಗಳು ಆ ಭಗವಂತನ ಈ ಎಲ್ಲ ವ್ಯಾಪಾರಗಳನ್ನು ತಾವು ಪ್ರತ್ಯಕ್ಷವಾಗಿ ನೋಡ್ತಾರೆ ಅದನ್ನು ಅಪರೋಕ್ಷ ಮಾಡಿಕೊಳ್ತಾರೆ ಹಾಗಾಗಿ ವಿಮೂಢಾ ನಾನು ಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷಃ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾನೆ. ಶ್ರೀಕೃಷ್ಣಾರ್ಪಣಮಸ್ತು.